ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಮ್ಮ ಮಂಗಳೂರು ಕುಕ್ಕಿಂಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ದೋಸೆ ಮಾಡಿದ್ದೇನೆ. ದೋಸೆ ಮಾಡುವ ರೆಸಿಪಿ ಹಾಕಲಿಲ್ಲ. ಇದು ಸಿಂಪಲ್ ದೋಸೆ, ಸಾದಾ ದೋಸೆ ಹಾಕಲಿಲ್ಲ. ನೆಕ್ಸ್ಟ್ ಟೈಮು ಚೆನ್ನಡಲ್ಲಿ ಹಾಕ್ತೇನೆ, ಹೇಗೆ ಸಿಂಪಲಾಗಿ ಬೇಗ ದೋಸೆ ಮಾಡೋದು ಅಂತ. ಮಾರ್ಕೆಟಿಗೆ ಹೋಗಿದ್ದೆ, ಎಣ್ಣೆನ ತಗೊಂಡು ಬಂದಿದ್ದೇನೆ. ಇದು ಕೊಬ್ಬರಿ ಎಣ್ಣೆ, ಪ್ಯಾಕೆಟ್ ಎಣ್ಣೆ ಇರಲಿಲ್ಲ, ಅದಕ್ಕೋಸ್ಕರ ಎಣ್ಣೆಯನ್ನು ತಗೊಂಡು ಬಂದದ್ದು. ಇದು ಪ್ಲಾಸ್ಟಿಕ್ ಬಾಟಲ್ ಯಾಕೆ ತಂದೆ ಅಂದರೆ, ಇದಕ್ಕೆ ಎಷ್ಟು ಎಣ್ಣೆ ಹಾಕಿದ್ದೇವೆ, ಎಷ್ಟು ಫಿಲ್ ಮಾಡ್ತೇವೆ, ಎಷ್ಟು ತುಂಬಿದೆ ಅಂತ ಬೇಕಲ್ವ. ಅದಕ್ಕೋಸ್ಕರ ಪ್ಲಾಸ್ಟಿಕ್ ತಂದಿರೋದು. ಪ್ಲಾಸ್ಟಿಕ್ ತಂದರೆ ಹೊರಗಡೆ ಕಾಣ್ತದೆ ಎಷ್ಟು ಹಾಕಿದ್ದೇನಂತ ಹೇಳಿ, ಅದಕ್ಕೆ ಪ್ಲಾಸ್ಟಿಕ್ ಬಾಟಲ್ ತಂದೆ. ಮತ್ತು ಇದಕ್ಕೆ ಹೀಗೆ ಕ್ಯಾಪ್ ಇದೆ ನೋಡಿ. ಮತ್ತು ನನಗೆ ಇದು ಸಪೂರದ್ದು ಬೇಕಿತ್ತು ನೋಡಿ, ಹೀಗೆ ಇರೋದು ಸಪೂರದ್ದು ಬೇಕಿತ್ತು. ಯಾಕಂದರೆ ನಮಗೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕ್ಬೋದು ಸಪೂರದ್ದಿದ್ದರೆ. ಮತ್ತು ತೋರದ್ದಿದ್ದರೆ ಕೆಲವೊಮ್ಮೆ ಜಾಸ್ತಿ ಬೀಳ್ತದೆ, ನಮಗೆ ಸ್ವಲ್ಪ ಬೇಕಾಗುವಾಗ ತೋರದ್ದಿದ್ದರೆ ಜಾಸ್ತಿ ಬೀಳ್ತದೆ. ಅದಕ್ಕೋಸ್ಕರ ಸಪೂರ ಇದು ತಗೊಂಡು ಬಂದದ್ದು. ಆಗ ಜಾಸ್ತಿ ಬೇಕಾದಷ್ಟು ಸಲ ಕೂಡ ಹಾಕ್ಬೋದಲ್ವ. ಹಾಗೆ ರೇಟ್ ಇದರದ್ದು 114 ರೂಪಾಯಿ. ಇದು ಪ್ಲಾಸ್ಟಿಕ್ ಬಾಟಲ್ ಆದರೂ ಕೂಡ ಇದರದ್ದು ರೇಟ್ ನೋಡಿ. ಆದರೂ ನಾವು ಬಟ್ಟೆಯನ್ನು ಇಟ್ಕೊಂಡು ಆಚೆ ಈಚೆ ಪಾತ್ರೆ ಇಟ್ಟಿದ್ದೆವು. ಇದನ್ನು ತಂದೆ ನಾನು, ಪಕ್ಕಡ್ ಅಂತ ಹೇಳ್ತಾರೆ ಇದಕ್ಕೆ, ಗೊತ್ತಿರ್ಬೋದು ನಿಮಗೆ. ಇದು ಬಿಸಿ ಏನಾದರೂ ಪಾತ್ರೆ ಏನಾದರೂ ಹಿಡಿಲಿಕ್ಕೆ ಬೇಕಾಗ್ತದಲ್ವ, ಅದಕ್ಕೋಸ್ಕರ ತಂದೆ. ಮತ್ತು ಒಂದು ಸೋಯಾ ಸಾಸ್ ಬೇಕಿತ್ತು. ನಾವು ಬಾಟಲ್ ಯೂಸ್ ಮಾಡೋದಿಲ್ಲ, ಯಾಕಂದರೆ ಸೋಯಾ ಸಾಸು ತುಂಬ ಅಪರೂಪ ಯೂಸ್ ಮಾಡೋದು. ಅದಕ್ಕೆ ನಾನು ಪ್ಯಾಕೆಟ್ ತರೋದು, ಬಾಟಲ್ ಯೂಸ್ ಮಾಡಲ್ಲ. ಅಂದರೆ ಕೆಲವೊಮ್ಮೆ ಏನಾಗ್ತಾರೆ, ಯೂಸ್ ಮಾಡೋದಿಲ್ಲ ಅಂದರೆ ಬಾಟಲ್ ತಂದು ಪ್ರಯೋಜನ ಇಲ್ಲ ಅಲ್ವಾ, ಅದು ಕೂಡ ಕೆಲವೊಮ್ಮೆ ಎಕ್ಸ್ಪೈರ್ಡಾಗಿ ಹಾಳಾಗ್ತಾರೆ. ಅದಕ್ಕೆ ಪ್ಯಾಕೆಟೇ ತರೋದು. ಮತ್ತು ಮೊಸರು, ಚಿಕ್ಕ ಪ್ಯಾಕೆಟ್ ಬೇಕಿತ್ತು ನನಗೆ, ಅಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ದೊಡ್ಡ ಪ್ಯಾಕೆಟ್ ತೆಗೆದು ಬಂದದ್ದು. ಈಗ ಎಲ್ಲ ಮೊಸರಿಗೆಲ್ಲ ಕಾಸ್ಟ್ಲಿ ಆಗಿದೆ ಅಲ್ವಾ ತುಂಬ, ಆದರೆ ಏನು ಮಾಡೋದು, ನಮಗೆ ಬೇಕಾಗುವಾಗ ನಾವು ತರಲೇಬೇಕಾಗ್ತದೆ. ಮತ್ತು ಅಮೂಲ್ ಬಟರ್ ತಂದೆ, ಇದು ಬ್ರೆಡ್ಡಿಗೆ ಹಾಕಿ ಬ್ರೇಕ್ಫಾಸ್ಟಿಗೆ ಬೇಕಾಗ್ತದೆ ಅಂಥೇಳಿ. ಅಮೂಲ್ ಬಟರ್ ನಂಗೆ ತುಂಬ ಇಷ್ಟ. ಇದು ಬ್ರೆಡ್ಡಿಗೆ ಹಾಕಿ ಬ್ರೆಡ್ಡನ್ನು ಸ್ವಲ್ಪ ಫ್ರೈ ಮಾಡಿ ಅಮೂಲ್ ಬಟರ್ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ತಿನ್ನೋದು. ನಂತರ ಲಿಂಬೆ ನೋಡಿ, 10 ರೂಪಾಯಿಗೆ ಲಿಂಬೆ 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 ಇಷ್ಟನ್ನು ಇವತ್ತು ನಾನು ತಗೊಂಡು ಬಂದೆ. ಸೊ ಇವತ್ತು ಶೇರ್ ಮಾಡುವ ಅಂತ ನಿಮ್ಮ ಹತ್ರ ಹಾಗೆ ಶೇರ್ ಮಾಡಿ. ಕೊತ್ತಂಬರಿ ಸೊಪ್ಪು ಇದು ಕೂಡ ಇರಲಿಲ್ಲ, ಇದನ್ನು ಕೂಡ ತಗೊಂಡು ಬಂದೆ. ತುಂಬ ಚಂದ ಉಂಟು. ಬೆಳಿಗ್ಗೆ ಬೇಗ ಹೋದರೆ ಉಂಟಲ್ವ ಮಾರ್ಕೆಟಿಗೆ, ಒಳ್ಳೆ ಒಳ್ಳೆ ಸಿಗ್ತದೆ, ಚಂದ ಚಂದ ಇದ್ದದ್ದು ಫ್ರೆಶ್ ಇದು ಅದು ಸಿಗ್ತದೆ. ಅದೇ ಮತ್ತು ನೀವು ಮಧ್ಯಾಹ್ನ ನಂತರ ಹೋಗಿ ಅಲ್ಲಿ ಹೇಗೂ ಖಾಲಿಯಾಗಿರ್ತದೆ, ಪ್ಲಸ್ಸು ಇರೋದು ಕೂಡ ಎಲ್ಲ ಬಾಡಿ ಹೋಗ್ತಾರೆ, ಒಳ್ಳೆ ಫ್ರೆಶ್ ಆಗಿರೋದಿಲ್ಲ. ಇದು ನೋಡಿ ಫ್ರೆಶ್ ಆಗಿ ಉಂಟು, ಅದಕ್ಕೆ ನಾನು ಮಾರ್ಕೆಟ್ಗೆ ಬೇಗ ಹೋಗ್ಬೋದು ಯಾವಾಗಲೂ. ಸೊಪ್ಪು ಒಳ್ಳೆ ಸಿಗ್ತದೆ ಅಂತ ಹೇಳಿ. ಇದು ನೋಡಿ ತೆಂಗಿನಕಾಯಿ ಕೂಡ ತಂದೆ. ನಮಗೆ ತೆಂಗಿನಕಾಯಿ ಕೊಡೋರು ಯಾರೂ ಇಲ್ಲ, ಅದಕ್ಕೋಸ್ಕರ ನಮಗೆ ಎಷ್ಟು ರೇಟ್ ಇದ್ದರೂ ಕೂಡ 1 ಅಥವಾ 2 ತೆಂಗಿನಕಾಯಿ ಬೇಕಾದರೆ ನಮಗೆ ಹೊರಗಡೆಯಿಂದಲೇ ತರಬೇಕಾಗ್ತದೆ. ಇದರಲ್ಲಿ 1, 2, 3, 4, 5 ಇದೆ. 5ಕ್ಕೆ 100 ರೂಪಾಯಿ ಅಂತ ಹೇಳಿದರು ತಂದೆ. ಇದನ್ನು ದೊಡ್ಡ ದೊಡ್ಡದು ಇದೆ, ಪರವಾಗಿಲ್ಲ, ಯೂಸ್ ಮಾಡಲಿಕ್ಕೆ ಆಗ್ತದೆ. ದೊಡ್ಡ ದೊಡ್ಡದು ಕೆಲವೊಮ್ಮೆ ಏನಾಗ್ತದೆ ಗೊತ್ತಾ, ನಾವು ಜಾಸ್ತಿ ರೇಟ್ ಕೊಡ್ತೇವೆ, ಚಿಕ್ಕ ಚಿಕ್ಕದಿತ್ತದೆ. ಆದರೆ ಇದು ದೊಡ್ಡ ದೊಡ್ಡದು ಇದೆ, ನೋಡ್ಬೋದು ನೀವು, ತುಂಬಾ ದೊಡ್ಡ ದೊಡ್ಡದು ಇದೆ. ಜಾಸ್ತಿ ದಿನ ತೆಗಿಬೇಕಾಗ್ತದೆ ಇದು ಅಡ್ಜಸ್ಟ್ ಮಾಡಿ, ಇಲ್ಲಾಂದರೆ ನಮಗೆ ಸಾಕಾಗೋದೇ ಇಲ್ಲ. ತುಂಬ ಕಾಸ್ಟ್ಲಿ ಮಾತ್ರ, ನಮಗೆ ಯಾರು ಕೊಡೋರು ಇಲ್ಲದಕ್ಕೆ ನಾವು ಹೊಟ್ಟೆಗೆ ಹಾಕಬೇಕಾಗ್ತದಲ್ವ, ಅದಕ್ಕೋಸ್ಕರ ತಗೊಳ್ಳೇಬೇಕಾಗ್ತದೆ. 1 ಅಥವಾ 2 ಹಣ ಕೊಟ್ಟೆ ತಗೊಳ್ಬೇಕಾಗ್ತದೆ. ಎಂತ ಮಾಡೋದು, ಕೆಲವೊಮ್ಮೆ ಅಂಥದ್ದು ಪರಿಸ್ಥಿತಿ ಕೂಡ ಬರ್ತದೆ. ಯಾರು ಕೊಡೋರು ಇಲ್ಲದಾಗ ಏನು ಮಾಡಲಿಕ್ಕಾಗೋದಿಲ್ಲ. ಹಾಗೆ 100 ರೂಪಾಯಿಗೆ 5 ಕೊಟ್ಟರು. ಈಗ ಪದಾರ್ಥ ಮಾಡುವ ಮಧ್ಯಾಹ್ನಕ್ಕೆ.
ಇದು ನಮ್ಮದು ಸ್ಪೆಷಲ್ ಪಡವಳಕಾಯಿ ಪಲ್ಯ. ನೀವು ಕೂಡ ಟ್ರೈ ಮಾಡಿ. ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಆದರೆ ಲೈಕ್ ಮಾಡಿ ಮತ್ತು ಬೇರೆಯವ್ರಿಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಇಷ್ಟವರಿಗೆ ಅವರು ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಮಧ್ಯಾಹ್ನಕ್ಕೆ ಪಡವಳಕಾಯಿ ಪಲ್ಯ ರೆಡಿ ಆಯಿತು. ಈಗ ರಾತ್ರಿಗೆ ಪಯ್ಯೆ ಮೀನು ಇದದು ರೆಸಿಪಿ ಹಾಕಲಿಲ್ಲ ನಾನು, ಇನ್ನೊಂದು ಸಲ ಹಾಕ್ತೇನೆ. ಬೆಳಿಗ್ಗೆದು ಪಲ್ಯ ನಾವು ರಾತ್ರಿಗೆ ಇಡೋದಿಲ್ಲ, ಹೆಚ್ಚಾಗಿ ಅದು ಖಾಲಿಯಾಗಿ ಆಗ್ತದೆ. ಮತ್ತು ಹೆಚ್ಚಾಗಿ ನಮಗೆ ಮೀನು ಮ್ಯಾಂಗ್ಳೂರಿನವರಿಗೆ ಮೀನು ಬೇಕೇ ಬೇಕು. ಸೊ ಇದದು ರೆಸಿಪಿ ನೆಕ್ಸ್ಟ್ ಟೈಮ್ ಹಾಕ್ತೇನೆ ನಾನು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.